ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಏಯ್, ಎಲ್ಲಿ ನಿಲ್ಸಲ್ಲ ನಾವು, ಸುಮ್ಮನೆ ಕೂತ್ಕೋ. ಇದುವರೆಗೂ ನೀ ಮಾಡಿರೋ ಎರಡು ಪರಿಹಾರ ಪೂಜೆಗಳಿಗಿಂತ ಈಗ ಮಾಡಬೇಕಾಗಿರೋ ಪೂಜೆನೆ ತುಂಬಾ ಮುಖ್ಯವಾದದ್ದು ಮತ್ತು ಅಪಾಯಕರವಾದದ್ದು. ಅನ್ಯಾಯ ಅಧರ್ಮಗಳನ್ನು ಅಳಿಸಿ ನ್ಯಾಯ ಮತ್ತು ಧರ್ಮ ಸ್ಥಾಪನೆಗಾಗಿ ಈ ಭೂಮಿಯಲ್ಲಿ ಈ ತಾಯಿ ಎಷ್ಟೋ ಅವತಾರಗಳನ್ನು ಎತ್ತಿ ಬಂದಿದ್ದಾಳೆ. ಧರ್ಮಸ್ಥಾಪನೆಗೆ ಬೇಡೋರ್ ದೇವಿಗೆ ಹಲವು ರೀತಿಯ ಹರಕೆ ಪೂಜೆಗಳನ್ನು ಸಲ್ಲಿಸ್ತಾರೆ. ಅವುಗಳಲ್ಲಿ ಹಲವು ಸುಲಭವಾಗಿದ್ದು ಕೆಲವು ಕಠಿಣವಾಗಿರುತ್ತೆ. ಮಾಡಿದ ಪಾಪ ಕರ್ಮಗಳನ್ನು ತೊಲಗಿಸೋ ವ್ರತ ಆದರೆ ಅವು ಕಠಿಣವಾಗಿಯೂ ಅಪಾಯಕರವಾಗಿಯೂ ಇರುತ್ತೆ. ಧರ್ಮವನ್ನು ಮೀರಿದ ಒಳ್ಳೆ ಆತ್ಮಗಳಿಗೆ ಹಿಂಸೆಗಳಾದಾಗ ದೇವಿ ಅದನ್ನೆಲ್ಲ ನೋಡಿಕೊಂಡು ಸಹಿಸಿಕೊಂಡು ಸುಮ್ಮನೆ ಇರೋದಿಲ್ಲ. ಹಿಂಸೆಗೆ ಕಾರಣರಾದವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಕೆಲವೊಮ್ಮೆ ಕೆಟ್ಟವರನ್ನು ಬೇಕಿದ್ರೆ ಅರ್ಜುನ್ ಮಾವಂಗೆ ಹೇಳಿಸಿ ನೀವೇ ಚಾವಟಿ ಚೆಕ್ ಮಾಡಿಸ್ಬೋದು. ಅಯ್ಯೋ ಸರ್. ಅರ್ಜುನ ಯಾಕೆ ಸರ್ ಈ ಥರ ಮಾಡ್ಕೊಂಡ್ರಿ? ರಕ್ತ ಬರ್ತಿದೆ. ಸೇವಂತಿ, ಈಗ ನಡೀತಿರೋ ಪೂಜೆ ನ್ಯಾಯವಾದ ರೀತಿಯಲ್ಲಿ ನಡೀಬೇಕು. ಅದು ಹಾಗೆ ನಡೆದು ನೀನ್ ಸೋತರೂ ಪರವಾಗಿಲ್ಲ, ಆದರೆ ನಿನ್ನ ಸೋಲಿಗೆ ಇವಳ ಕುತಂತ್ರ ಕಾರಣ ಆಗಬಾರ್ದು. ಅದಕ್ಕೆ ಚೆಕ್ ಮಾಡ್ದೆ. ಅಯ್ಯೋ, ಆ ಚಾವಟಿಲಿರೋ ಮುಳುಗಳು ಅರ್ಜುನ್ ಕೈಗೆ ಹೇಗೆ ಚುಚ್ಚುದ್ವು? ಆ ಚಾವಟಿನ ಬಳಸಿ ನಾನೇ ಪೂಜೆಲಿ ಭಾಗವಹಿಸಕ್ ಆಗಲ್ಲ, ಎಲ್ಲಕ್ಕೂ ಆಗಲ್ಲ. ಹೇಗಾದ್ರೂ ಮುಳ್ಳಿರೋ ಆ ಚಾವಟಿನ ಬದಲಾಯಿಸ್ಬೇಕು. ಅದ್ ಮಾತ್ರ ಅಲ್ಲ, ಪೂಜೆ ನಡೆಯೋ ಟೈಮಲ್ಲಿ ಅರ್ಜುನ್ ಕೂಡ ಇಲ್ಲಿರಬಾರ್ದು. ಈ ಮುದ್ಕಿಗ್ ಬೇರೆ ಆಕ್ಟ್ ಮಾಡಕ್ ಹೇಳಿದ್ದೆ, ಆಕ್ಟ್ ಮಾಡಕ್ಕೆ ರೆಡಿ ಆಗಿದ್ದಳೋ ಇಲ್ವೋ. ನೀವೀಗ ಪೂಜೆ ಶುರು ಮಾಡಬಹುದು. ಅಜ್ಜಿ, ಹಾ
ಏನಾಯ್ತು ಗೊತ್ತಿಲ್ಲ ಅದಕ್ಕೆ ಅಜ್ಜಿ ಏನಾಯ್ತು ಅಜ್ಜಿ ಏನಾಯ್ತು ಇವ್ರಿಗೆ ಅಮ್ಮ ಅಜ್ಜಿ ಅಜ್ಜಿ ಎದ್ದೋಳಿ ಅಜ್ಜಿ